ಶಿವಣ್ಣ ಮತ್ತೆ ಸುದೀಪ್ ಅವರನ್ನ ಜೊತೆ ಸೇರಿಸಿ ಕಲಿ ಮಾಡ್ತಾರೆ ಅಂತ ಮೊದಲು ಸುದ್ದಿ ಇತ್ತು. ಆಮೇಲೆ ನಿಧಾನವಾಗಿ ಕಲಿ ಬಿಸಿ ಇಳ್ದು ಇತ್ತೀಚೆಗೆ ಅವರಿಬ್ಬರನ್ನೇ ಇಟ್ಕೊಂಡು ಪ್ರೇಮ್ ವಿಲನ್ ಅನ್ನೋ ಚಿತ್ರ ಮಾಡ್ತಾರೆ ಅನ್ನೋ ಸುದ್ದಿ ಕೇಳಿ ಬಂದಿದೆ. ಶಿವರಾಜ್ಕುಮಾರ್ ಸುದೀಪ್ ನಟಿಸ್ತಿರೋ ಪ್ರೇಮ್ ಅವರ ಚಿತ್ರದಲ್ಲಿ ಖ್ಯಾತ ನಟಿ ತಮನ್ನ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೋರಿದ್ದಾರೆ ಅನ್ನೋದು ಲೇಟೆಸ್ಟ್ ಆಗಿ ಕೇಳಿಸ್ತಿರೋ ಗಾಸಿಪ್. ಈ ಸುದ್ದಿ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ನಿಜ ಆಗಿದ್ರು ತಮನ್ನ ಕಾಸ್ಟ್ ಆಗಿರೋದು ಕಲಿಗೋ ವಿಲನ್ಗೋ ಅದೂ ಗೊತ್ತಿಲ್ಲ. ನಿಮ್ಗೆ ಸ್ಟೋರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.